ಇಷ್ಟೊತ್ತು ತನಕ ವಾಕಿಂಗ್ ಮಾಡ್ಬೇಕಾ? ದೇವ್ರೆ, ಇವ್ ನಿಜವಾಗ್ಲೂ ಸೇಡ್ ತೀರ್ಸ್ಕೊಳಕ್ಕೆ ಹೋದ್ರ? ಅಯ್ಯೋ, ಯಾಕೆ ಕಲ್ಯಾಣಿ ಮರಗ್ಲಿಲ್ವಾ? ನೀವ್ ಬರೋ ತನಕ ನನ್ಗೆ ನಿದ್ದೆ ಬರುತ್ತೆ ಹೇಳಿ. ಸರಿ, ಬಂದಾಯ್ತಲ್ಲ, ನಂಗೆ ನಿದ್ರೆ ಬರ್ತಾ ಇದ್ದೀನಿ. ರಾತ್ರಿ 11 ಗಂಟೆ ತನಕ ವಾಕಿಂಗ್ ಮಾಡ್ತಾಯಿದ್ರ? ಹೌದು. ಒಬ್ರೇನಾ? ಏನು, ಪೊಲೀಸ್ ಅವ್ರು ಎಂಕ್ವೈರಿ ಮಾಡೋ ಥರ ಮಾಡ್ತಿದ್ಯಾ? ಅಂದ್ರೆ ನಿಮಗೆ ಪೊಲೀಸ್ನವ್ರು ಹೇಗೆ ಎಂಕ್ವೈರಿ ಮಾಡ್ತಾರೆ ಅನ್ನೋದು ಗೊತ್ತಾ? ಗೊತ್ತಿರಲಿಲ್ಲ, ಈಗ ತಿಳ್ಕೊಂಡ್ ಬರ್ತಾ ಇದ್ದೀನಿ. ಸರಿನಾ? ಯಾಕ್ರಿ ಇಷ್ಟು ಸಿಟ್ಟಾಗಿ ಮಾತಾಡ್ತಿದ್ದೀರಾ? ನನ್ನ ಸಂತಾನ ಅರ್ಥ ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋದಾಗಿಂದ ನನ್ನ ಮನ್ಸು ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ನಿಮ್ ಹೇಳದ ಹಾಗೆ ನಾನು ಹೊರಗಡೆ ಹೋಗ್ದೇ ಇದ್ದಿದ್ರೆ ಚೆನ್ನಾಗಿತ್ತು. ಯಾಕ್ರಿ, ಏನಾದ್ರೂ ಆಯ್ತಾ? ಈಗ ಆಗ್ತಾ ಇದೆಯಲ್ಲ, ನೀನ್ ಕೇಳ್ತಾ ಇರೋ 1000 ಪ್ರಶ್ನೆಗಳನ್ನ ತಪ್ಪಿಸ್ಕೋಬೋದಿತ್ತಲ್ಲ. ಕೊನೆಗೂ ನೀವ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ವಾಕಿಂಗ್ಗೆ ನೀವೊಬ್ರೇ ಹೋಗಿದ್ರ? ಇಲ್ಲಮ್ಮ, ಸಮಾಧಾನನು ನನ್ನ ಜೊತೆ ಬಂದಿದ್ದ, ಅವನ ಜೊತೆಗೇನೆ ಹೋಗ್ ಬಂದಿತ್ತು. ಆದ್ರೂ ನನ್ ಯಾಕೋ ನಿಮ್ ಮಾತಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ನಂಬೇಡ, ನಿನಗಿರೋ ಆತಂಕ ಏನು? ನಾನು ನಮ್ಮ ಬಾಸ್ನ ಹುಡ್ಕೊಂಡು ಹೋಗಿ ಕೊಲೆ ಮಾಡಿ ಬಂದಿದ್ದೀನಿ ಅಂತ ತಾನೆ ಯೋಚನೆ ಮಾಡ್ಬೇಡ. ಹಾಗೆಲ್ಲ ಏನೂ ಆಗಿಲ್ಲ. ನನ್ನ ತಲೆನೂ ತಿನ್ಬೇಡ. ನಾನೇ ಅವನ್ನ ಹುಡ್ಕೊಂಡು ಹೋಗಲ್ಲ, ಅವನಾಗ ಅವನೇ ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡಲ್ಲ. ಸರಿ, ಏನ್ ಮಾಡ್ತಾ ಇದೀಯ? ಸಮಾಧಾನ ಫೋನ್ ಮಾಡ್ತಾ ಇದೀನಿ. ಯಾಕೆ? ಅವ್ರು ನಿಮ್ ಜೊತೆ ವಾಕಿಂಗ್ ಬಂದಿದ್ರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಸಾಕು, ಸುಮ್ಮನೆ ಇದ್ದಂಗೆ ಈ ಅನುಮಾನ ಬುದ್ಧಿ ನೀವ್ ಯಾಕೆ ಬಂತೋ ನನಗಂತೂ ಅರ್ಥ ಆಗ್ತಾ. ಸುಮ್ಮನೆ ನನ್ನ ರೇಗಿಸ್ಬೇಡ, ನಂಗೆ ನಿದ್ದೆ ಬರ್ತಾ ಇದೆ. ಯಾಕೆ ಇಷ್ಟೊಂದು ಒಟ್ಟಾಗಿ ನಡ್ಕೋತಾ ಇದ್ದಾರೆ? ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ಸುತ್ತೆ. ಸಾರಿ ಕಲ್ಯಾಣಿ, ಸಿಟ್ಟಾಗದೆ ನಿನ್ನ ಸುಮ್ಮಿರ್ಸಕ್ ಆಗ್ತಾ ಇರಲಿಲ್ಲ. ಇವತ್ತು ನಿನ್ನಿಂದ ಒಂದು ವಿಷಯ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಡ್ಬೇಕು ಅಂತ ಉದ್ದೇಶ ಅಲ್ಲ, ಆದರೆ ಅದನ್ನು ಹೇಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸು. ಐ ಆಮ್ ಸಾರಿ. ಎಲ್ಲಿಗೆ ಹೋದ್ಲಿ ಹೇಳು? ಕೃಷ್ಣ, ನಂಗೆ ಒಂದು ಮಾತು ಹೇಳಬೇಕಿತ್ತು. ಚಲ್ವಿ, ಎಲ್ಲಿ ಹೋಗಿದ್ದೆ? ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಹೆದರ್ಕೊಳ್ಳೋದೇನಿದೆ? ಏನು, ನನ್ನ ಮೇಲೆ ಮಣ ಬಂಗಾರ ಸುರಿದಿರೋ ಅಂತ ಆಡ್ತಿದ್ಯಾ? ಇರೋದೊಂದು ತಾಳಿ, ಅದನ್ನು ನೀನೇ ತಂದ್ಯೋ ಅಥವಾ ಯಾರಾದ್ರೂ ಗಿಫ್ಟ್ ಕೊಟ್ರೋ? ಅದು ಈ ವಠಾರದವರೆಲ್ಲ ಸೇರಿ. ಓಹೋ, ಮಾಡಿಸ್ಕೊಟ್ಟು ವರಪ್ರಸಾದನ ಇದು? ಹೆಂಡತಿಗೊಂದು ತಾಳಿ ತರೋ ಯೋಗ್ಯತೆ ಇಲ್ದಿರೋ ನಿನ್ಗೆ ಹೆಂಡತಿ ಬಗ್ಗೆ ಕಾಳಜಿ ಬೇರೆನಾ? ಮಾತಾಡು. ನಾನೇನೋ ಲೇಟ್ ಆಗಿ ಬಂದು ತಪ್ಪು ಮಾಡ್ದೆ ಅನ್ನೋ ರೀತಿ ಮಾತಾಡ್ತಿದ್ಯಾ? ಹಾಗಲ್ಲ ಚಲ್, ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಆಗಿದ್ದೀನಿ, ಹೆಂಡತಿ ಮೇಲೆ ನನಗೆ ಅಷ್ಟು ಕಾಳಜಿ ಇರಲ್ವ. ಅಟ್ ಲೀಸ್ಟ್ ಒಂದು ಮಾತಾದ್ರೂ ಹೇಳೋಗ್ಬೋದಿತ್ತಲ್ವಾ? ಮಾತು ನಿನ್ನ ಹತ್ರ? ಐ ಆಮ್ ಸಾರಿ, ನಿನ್ನ ಹತ್ರ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ಈ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗತ್ತೆ. ಆಯ್ತು ಚಲ್ವಿ, ಅಸಹ್ಯ ಹೊಟ್ಟು ಈ ಮುಖ ನೋಡ್ಬೇಡ. ಅಟ್ ಲೀಸ್ಟ್ ಒಂದು ಲೆಟರ್ ಆದ್ರೂ ಬರ್ದಿಟ್ಟು ಹೋಗೋದಿತ್ತಲ್ವಾ? ಲೆಟರ್ ಬರಿಬೇಕಾ? ಏನಂತ ಬರೀಲಿ?
ಈ ಮುಖ ಇಷ್ಟ ಇಲ್ಲ, ಈ ಮನೆ ಇಷ್ಟ ಇಲ್ಲ, ಒಂಬತ್ತು ಜನ ಬಾಡಿಗೆಗಿರೋ ಈ ವಠಾರದಲ್ಲಿ ಒಂದು ಗೂಡನ್ನ ಫ್ರೀಯಾಗಿ ಬಿಟ್ಕೊಟ್ಟಿದ್ದಾರೆ. ಆ ಫ್ರೀ ಗೂಡ್ನಲ್ಲಿ ಫ್ರೀ ಬರ್ಡ್ ನಾನು ಅಂತ ಬರೀಲ. ಚಲ್ವೇ, ನಾನು ಬೀದಿಲಿ ಮನೆಗೆ ಬಂದವನು. ಆದ್ರೆ ನಾನು ಹುಟ್ಟಾಗಿಂದ ಇಂಥ ದರಿದ್ರ ಮನೆ ನೋಡಿಲ್ವೇ? ಗಾಳಿ ಆಡಲ್ಲ, ಫ್ಯಾನ್ ಇಲ್ಲ, ಕೈ ಚಾಚಿದ್ರೆ ಗೋಡೆ ತಗಲುತ್ತೆ, ಕಾಲು ಚಾಚಿ ಮಲಗೋ ಹಾಗಿಲ್ಲ. ಇದನ್ನೆಲ್ಲ ನಾನು ಪ್ರೀತಿಯಿಂದ ಸಹಿಸ್ಕೋಬೇಕಾ? ನೀರಿಗೆ ಬೀದಿನಲ್ಲಿ ಲೈಟ್ ಹಾಕಿದ್ರೆ ಬೀದಿ ಲೈಟ್ ಮನೆ ಒಳಗೆ ಬೀಳುತ್ತೆ, ಎರಡು ಕ್ಯಾಲೆಂಡರ್ ತಗಲ ಹಾಕಿದ್ರೆ ತುಂಬಿಕೊಳ್ಳೋ ಗೋಡೆ, ಯಾರಾದ್ರೊಬ್ರು ಬಂದ್ರೆ ನಿಂತ್ಕೊಂಡೆ ಮಾತಾಡ್ಬೇಕಾದಂತ ಪರಿಸ್ಥಿತಿ. ಇಂಥ ಒಂದು ಸೋಫಾ ಸೆಟ್ ಹಾಕೊಳ್ಳೋಕು ಜಾಗ ಇಲ್ದಿರೋ ಈ ಮನೆನ ಅರಮನೆ ಅನ್ಕೋಬೇಕಾ? ಇಲ್ಲಿಗೆ ನೀನ್ ಮಹಾರಾಜ, ನಾನ್ ಮಹಾರಾಣಿನಾ? ಚಲುವೆ, ನಾನು ಇರೋದನ್ನ ಸೌಭಾಗ್ಯ ಅನ್ಕೋತೀನಿ, ನೀನ್ ಬರೋದನ್ನ ಸೌಭಾಗ್ಯ ಅನ್ಕೋತೀಯ. ಇಷ್ಟೇ ವ್ಯತ್ಯಾಸ ಇವೆರಡರಲ್ಲಿ. ಈಗಿರೋಷ್ಟು ಒಳ್ಳೆ ಸ್ಥಿತಿನಲ್ಲಿ ನಾನು ಹಿಂದೆ ಇರಲಿಲ್ಲ, ಅಂದಮೇಲೆ ಮುಂದೆ ಇದಕ್ಕಿಂತ ಒಳ್ಳೆ ಸ್ಥಿತಿಯಲ್ಲಿ ಬರ್ತೀನಿ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ. ಆಮೇಲೆ ನೀನು ರಾಣಿ ತರ ನೋಡ್ಕೋತೀನಿ. ನಾನ್ ಮಹಾರಾಣಿ ಆಗೋದು ಕನ್ಸೇ ಬಿಡು. ಮೊದಲು ಒಂದು ಸ್ವಂತ ಮನೆ ಅಲ್ಲ, ಪ್ಲೀಸ್ಗಾದ್ರೂ ಹುಡುಕು. ಕೈ ಕಾಲು ಚಾಚ್ಕೊಂಡು ಆರಾಮಾಗಿ ಮಲ್ಕೊಳ್ಳೋ ಅಂತ ಮನೆ ಆದ್ರೂ ಹುಡುಕು. ಆ ಯೋಗ್ಯತೆ ಮೊದಲು ನಿನಗ್ ಬರ್ಲಿ. ಚಪ್ಪಲಿ ಹೊಲಿಯ ನಾನೇ ಸಕ್ಕತ್ ಕುಡುಕ, ಅವರ ಕೆಡಕ ಅಲ್ಲ, ಅವನು ಹೇಳೋ ಮಾತಲ್ಲಿ ಸುಳ್ಳಿರೋಲ್ಲ. ಸರಿ ಸರಿ, ಅವನಿಗೆ ಎಲ್ಲಿರ್ತಾನೆ? ಇಲ್ಲೇ ಇರ್ತಾನೆ ಅಂತ ಹೇಳಕ್ಕೆ ಅವನದೇನು ಸ್ವಂತ ಆಫೀಸ್ ಇದೆಯಾ? ಹಾ, ನೋಡಿ ಅಲ್ಲಿದ್ದಾನೆ. ಮಾತಾಡೋದಾ? ಅವನು ಕೇವಲ ಚಪ್ಪಲಿ ಹೋಲಿಯೋನಲ್ಲಮ್ಮ,
ಅವನನ್ನ ಸಾಕಿ ಸಲಹೆ 11 ವರ್ಷ ಬೆಳೆಸ್ತೋನು. ಕಾಲಕ್ಕೆ ಬಿದ್ದು ಆಶೀರ್ವಾದ ಪಡಿತಾ ಇದ್ದಾನೆ. ಆಹಾ, ಎಂಥ ದೃಶ್ಯ ಇದು! ಅಪ್ಪ ಈ ಸ್ಲಮ್ನಲ್ಲಿದ್ದರು, ಹುಡುಕೊಂಡು ಬಂದು ಸೂಟ್ ಹಾಕ್ಕೊಂಡಿದ್ರು, ಮುಜುಗರ ಇಲ್ಲದೆ ಅಪ್ಪನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾ ಇದ್ದಾನೆ ಅಂದರೆ ಎಷ್ಟು ಸಂತೋಷ ಆಗ್ತಿದೆ, ಎಷ್ಟು ಹೆಮ್ಮೆ ಅನ್ನಿಸ್ತಿದೆ. ಮನುಷ್ಯ ಫಾರಿನ್ನಲ್ಲಿ ಇದ್ದು ಬಂದ ಮಾತ್ರಕ್ಕೆ ಸಂಬಂಧ ಮರ್ತು ಹೋಗೋದಕ್ಕೆ ಸಾಧ್ಯನಾ ಜೀವ? ನಾವೇ ಎಲ್ಲೋ ತಪ್ಪಾಗಿ ತಿಳ್ಕೊಂಡು ಬಂದ್ಬಿಟ್ವಾ ಅಂತ ಬೇಜಾರಾಗ್ತಿದೆ. ಬರ್ತೇನೆ. ನೀವು ಇಲ್ಲಿ ಏನಿಲ್ಲಪ್ಪ, ಹೀಗೆ ಹೋಗ್ತಾ ಇದ್ವಿ, ಎಳ್ನೀರು ಕುಡಿಯೋಣ ಅಂತ ಹಾಗೆ ನಿಲ್ಲಿಸ್ಕೊಂಡ್ವಿ. ಅಷ್ಟೇ, ನೀ ಕಣ್ಣಿಗೆ ಬಿಟ್ಟೆ. ಇದೇನು, ಫಾರಿನ್ನಲ್ಲಿ ಇದ್ದವರು ಸೂಟು ಬುಟ್ಟು ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಹೌದು, ನಾನ್ ಪ್ರತಿ ಸಲ ಬೆಂಗಳೂರು ಬಂದಾಗ್ಲೂ ಇಲ್ಲಿಗೆ ಬರ್ತೇನೆ. ಯಾಕೆಂದ್ರೆ ಅಲ್ಲಿ ಕೂತು ಚಪ್ಪಲು ಹೊಳಿತಿದ್ದಾರಲ್ಲ, ಅವರು ನನ್ನ ತಂದೆ ಸಮಾನ. ಹನ್ನೊಂದು ವರ್ಷ ನನ್ನನ್ನು ಸಾಕಿದ ಅಪ್ಪ ಅವರು. ನನ್ನ ಕ್ಷಮಿಸ್ಬಿಡಿ ಮಲ್ಯ ಸರ್, ಇಂಡಿಯಾದಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅಂತ ಹೇಳಿದ್ದೆ. ಆದರೆ ನನ್ನ ಸಾಕಿ ಬೆಳೆಸಿದ ಅವರು ನನ್ನ ತಂದೆ ಸಮಾನ. ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಏನೋ ಒಂದು ಬಲ ಬಂದ ಹಾಗಾಗುತ್ತೆ. ಅದ್ ಸರಿ, ಫಾರಿನ್ ಅಲ್ಲಿರೋರು ಈ ಅಪ್ಪನಿಗೆ ಒಂದು ಒಳ್ಳೆ ಜೀವನದ ವ್ಯವಸ್ಥೆ ಮಾಡ್ಕೊಡಕ್ಕಾಗಲ್ವಾ? ನಾನು 1000 ಸರ್ತಿ ಹೇಳಿದ್ದೀನಿ, ಆದ್ರೆ ಅವ್ರು ಬರ್ಬೇಕಲ್ಲ. ನಾನು ಬಂದಾಗ್ಲೆಲ್ಲ ಪ್ರೀತಿಯಿಂದ ನನ್ನ ಶೂ ಪಾಲಿಶ್ ಮಾಡ್ತಾರೆ, ಹೋಗ್ ಬಾಪ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಈ ಅನಾಥನ ಪಾಲಿಗೆ ಅದೇ ಭಾಗ್ಯ, ಅದೇ ಭಾಗ್ಯ. ಸಿಗ್ಲಿಲ್ಲ, ಎಲ್ರಿಗೂ ಗುರುತು ಸಿಗೋಕೆ ನಾನೇನು ಸಿನಿಮಾ ಸ್ಟಾರ, ಪೊಲಿಟಿಷಿಯನ್ನ, ಅಂಡರ್ ವರ್ಲ್ಡಾನ ಅಥವಾ ಮೆಗಾ ಸೀರಿಯಲ್ ಪಾತ್ರನ? ನನ್ನ ಹೆಸರು ಸುಂದ್ರ, ರಾಜವಂಶ ನಮ್ದು. ಸರಿ, ಇಲ್ಲಿಗೆ ಯಾಕ್ರಿ ಕರ್ಕೊಂಡು ಬಂದ್ರಿ? ಸಹಾಯ ಮಾಡೋಣ ಅಂತ. ಯಾರಿಗೆ? ನಿಮಗೆ. ಕೇಳದೆ ಹೋದ್ರೂ ಹುಡುಕೊಂಡು ಬಂದು ಸಹಾಯ ಮಾಡ್ತೀನಿ ಅಂತಿದ್ದೀರಾ? ಏನು ಒಳ್ಳೆತನ ಸರ್, ನನ್ನ ಒಳ್ಳೆತನ ಸರ್. ಪ್ರಜೆಗಳಿಗೆ ಹಿತ ಆಗುತ್ತೆ ಅಂದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ ಸರ್. ಅದು ಅಲ್ಲದೆ ಇದು ಎಂಥ ಕಾಲ ಸರ್, ಮನೆ ತನಕ ಬೇಡ್ಕೊಂಡು ಬಂದು ಬೇಡದಿದ್ರು ಸಾಲ ಕೊಡುವಂಥ ಕಾಲ. ಓ, ನೀವು ಲೋನ್ ಕೊಡೋರ? ಅಲ್ಲ ಸರ್, ಬೇಡ ಬೇಡ ಅಂದ್ರೆ ಮೊಬೈಲಿಗೆ ಫೋನ್ ಮಾಡಿ ಕ್ರೆಡಿಟ್ ಕಾರ್ಡ್ ಕೊಡುವಂಥ ಕಾಲ. ಕ್ರೆಡಿಟ್ ಕಾರ್ಡ್ ಅವ್ರೇನ್ರಿ? ಬೇಕಾದ್ದೆಲ್ಲ ಅಂದರೆ
ಕುಡಿಯೋ ಡ್ರಿಂಕಿಂದ ಹಿಡಿದು ಮನೆ ಸಾಮಾನು ತನಕ ಬಾಗಿಲಿಗೆ ತಂದು ಕೊಡೋ ಸರ್ವಿಸ್ ಕಾಲ. ಓ, ಹೋಮ್ ಡೆಲಿವರಿ ಸರ್ವಿಸಾ? ನೋ 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 ನೋ. ಅಯ್ಯೋ, ಮತ್ತೆ ನೀವು ಯಾರು ಅಂತ ಹೇಳ್ರಿ? ಸುಂದ್ರಾ ಸಹಾಯ ಸರ್ವಿಸ್ನ ಏಕೈಕ ಏಕ ವ್ಯಕ್ತಿ ಸಂಸ್ಥೆಯ ಏಕೈಕ ಪ್ರೆಸಿಡೆಂಟ್, ಏಕೈಕ ಸದಸ್ಯ, ತಮ್ಮ ಫಾಲೋಯರ್ ಡಾಕ್ಟರ್ ಜೀವ. ನಾನು ಹೆಂಡತಿ, ಆಕೆ ಹತ್ರ ಟ್ರೀಟ್ಮೆಂಟ್ ತಗೋತಾ ಇರೋದು ನಿಮ್ಮ ಹೆಂಡತಿ. ಓ, ಡಾಕ್ಟರ್ ಜೀವ ಅವ್ರ ಹಸ್ಬೆಂಡಾ? ಅವ್ರು ತುಂಬ ಒಳ್ಳೆಯವರು ಸರ್. ನಾವು ಅವಳಿಗಿಂತ ಒಳ್ಳೆಯವರು ಸರ್. ನಮ್ಮ ಒಳ್ಳೆತನಾನೇ ಇವತ್ತು ಅವಳನ್ನು ಡಾಕ್ಟರ್ನ ಮಾಡ್ತಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಮರೆಯೋಕೆ ಆಗದಲ್ಲಿ ಇರುವಂತಹ ಒಂದು ಸಹಾಯ ಮಾಡೋಕೆ ಬಂದಿದೆ. ಆ ಸಹಾಯಕ್ಕೋಸ್ಕರ ಬಹುಮಾನ ಕೊಡಿ, ಗಿಫ್ಟ್ ಕೊಡಿ, ದುಡ್ಡು ಕೊಡಿ ಅಂತ ಕೇಳೋಲ್ಲ, ಕೇಳೋನಲ್ಲ. ನೀವೇ ಅರ್ಥ ಮಾಡ್ಕೊಂಡು ಕೊಟ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರದಲ್ಲ ಅಂತ ಬೇಕಾದ್ರೆ ತಗೋತೀವ ಅಷ್ಟೆ. ಸರಿ, ವಿಷಯ ಏನು ಹೇಳಿ ಸರ್? ವಿಷಯ ಏನಂತ ಹೇಳೋದು, ನಿಮಗೆ ನಿಮ್ಮ ಕಣ್ಣು ಹೇಗೆ ಬಂತು ಅಂತ ಗೊತ್ತಾ ಸರ್? ಗೊತ್ತಿಲ್ಲ. ಏನು, ಎಲ್ರಿಗೂ ಗೊತ್ತಿರೋ ವಿಷಯನೇ. ಕಣ್ಣನ್ನ ಒಬ್ರು ಡೊನೇಟ್ ಮಾಡಿದ್ರು, ಇನ್ನೊಬ್ರು ಹಣ ಸಹಾಯ ಮಾಡಿದ್ರು, ಆಪರೇಷನ್ ಸಕ್ಸಸ್ ಆಯ್ತು, ಕಣ್ಣು ಬಂತು ಅಂತ ನೀವು ಹೇಳ್ಬೋದು. ಆದ್ರೆ ನಾನು ನಂಬೋಲ್ಲ. ಯಾಕೆ ಸರ್? ಇದು ದುಡ್ಡು ದಾನ ಮಾಡೋ ಕಾಲ ಅಲ್ಲ ಸರ್. ಹಾಗೆ ಬಾಡಿ ಪಾರ್ಟ್ನ ಯಾರೋ ಅಯ್ಯೋ ಪಾಪ ಅಂತ ಕೊಟ್ಟಿರೋಲ್ಲ. ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ದೋಚಿರ್ತಾರೆ ಸರ್. ಮುಡಿಗೆ ಅಂತ ಕೊಟ್ಟು ಕೂದಲನ್ನೇ ಮಾಡ್ಕೊಂಡು ದೇವಸ್ಥಾನ ಕಟ್ಟುವಂತ ಕಾಲ ಸರ್. ನಿಮ್ಗೆ ಯಾರಾದ್ರೂ ಬಿಟ್ಟಿಯಾಗಿ ಕಣ್ಣನ್ನು ಕೊಟ್ಟಿರ್ತಾರ ಸರ್? ಇಲ್ಲ. ಮಿನಿಮಮ್ ಇಷ್ಟು ಅಂತ ಚಾರ್ಜ್ ಮಾಡಿರ್ತಾನೆ ಸರ್. ಬಿಡಿ ಸರ್, ಅವೆಲ್ಲ ಆಪರೇಷನ್ ಖರ್ಚು ಅಲ್ಲ ಸರ್. ಅಯ್ಯೋ ಪಾಪ, ನೀವು ಕುರುಡ ಅಂದ್ಬಿಟ್ಟು ರಸ್ತೆಯಲ್ಲಿ ಹೋಗೋನ್ ಬಂದು ನಿಮಗೆ ದುಡ್ಡು ಕೊಟ್ಟು ಆಪರೇಷನ್ ಮಾಡಿಸ್ಕೊಳಿರ್ತಾನ ಸರ್? ಇಲ್ಲ ಸರ್. ನಿಮ್ಮಿಂದ ಅವನಿಗೇನೋ ಉಪಯೋಗ ಇರುತ್ತೆ ಸರ್. ಅದಕ್ಕೆ ಸರ್, ಈ ಕಾಲ ಗಿವ್ ಅಂಡ್ ಟೇಕ್ ಕಾಲ ಸರ್. ಕೊಟ್ರೆ ಕೊಡ್ತೀನಿ ಅಂತಾನೆ, ಬಿಟ್ರೆ ಬಿಡ್ತೀನಿ ಅಂತಾನೆ. ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಮ್ಮ ಹತ್ರ ಕೊಡೋಕೆ ಅಂತಿದ್ದು ಬಡತನ ಮಾತ್ರ. ಎದೆಯಲ್ಲಿದ್ದು ಪ್ರೀತಿ, ಎದುರಿಗಿದ್ದು ಬಡತನ. ಹೊಟ್ಟೆಲಿದ್ದು ಏನು? ನಿಮ್ಮ ಹೆಂಡತಿ ಹೊಟ್ಟೆಲಿದ್ದೇನು ಸರ್? ಮಗು. ಮಗು? ಆ ಮಗು ಹುಟ್ಟಿದ ಮೇಲೆ ಅದನ್ನ ಏನ್ ಮಾಡ್ತೀರಾ? ಏನ್ರಿ ಹೀಗೆ ಕೇಳ್ತೀರಿ? ಮಗು ಹುಟ್ಟಿದ ಮೇಲೆ ನಮ್ಮಗು ನಾವೇನ್ ಮಾಡ್ತೀವಿ? ಪ್ರೀತಿಯಿಂದ ಸಾಕ್ತೀವಿ. ಪ್ರೀತಿ ವಾತ್ಸಲ್ಯನ ಮರೆತು ನಿಮ್ಮ ಹೆಂಡತಿ ಆ ಮಗುನ ಮಾರ್ಕೊಂಡಿದಾರಲ್ಲ ಸರ್.